ಒಂದು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನ ಶೋಭೆ ತಂದು ಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೀವಿ. ಕಮಲ ಸಂಕಲನ ಬಿಡುಗಡೆ ಮಾಡಿದ ಡಿಎನ್ ಅಕ್ಕಿ ಸರ್ ಇವರಿಗೆ ಒಂದು ನಮ್ಮ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಗೌರವ ಸನ್ಮಾನ. ಹಣದ ಬರುವಾಗ ಹಡಗದ ಹೊಳೆ ತುಂಬಿ ಗಿಡಗನು ಕೋಗಿಲ್ಲಕ ಧ್ವನಿ ತುಂಬ್ಯಾಲಕ್ಕಿ ಧ್ವನಿ ಬಾ ನಮ್ಮನಿಗೆ ಹೋಗೋಣ. ಗಿಡಗನ ಕೋಗಿಲ್ಲಕ ಧ್ವನಿ ತುಂಬಿ ಹಡದವ್ವ ನೀ ಬಂದರ ನನ್ನ ಮನಿ ತುಂಬ್ಯಾಲಕ್ಕಿ ಧ್ವನಿ ಬಾ ನಮ್ಮನಿಗೆ ಹೋಗೋಣ. ಅದೇ ತಾಯಿ ವಿಧಿವಶವಾದಾಗ ನಿಧನರಾದಾಗ ಅವ್ರು ಎಷ್ಟು ಪರಿಣಾಮಕಾರಿಯಾಗಿ ಹೇಳ್ತಾರಂದ್ರ, ಬಾಗಿಲ ಹಿಡಕೊಂಡು ಏಕಳತೆ ನನ್ನ ತಮ್ಮ ಸಾಕಂತ ತಾಯಿ ನಮಗಿಲ್ಲ ಲಕ್ಕಿ ಕೊನಿ ಬಾ ನಮ್ಮನಿ ಹೋಗೋಣ. ಸಾಕಂತ ತಾಯಿ ನಮಗಿಲ್ಲ ಹಡದವ್ವ ಚಾಕರಿ ಹೋಗ್ಯಾಳ ಶಿವನಲ್ಲಿ ಅಲಕ್ಕಿ ಕೊನಿ ಬಾ ನಮ್ಮನಿ ಹೋಗೋಣ. ಈ ಜಾನಪದ ಧ್ವನಿ ಮುಖ್ಯ ಇರ್ತದ. ಸಾಹಿತ್ಯವನ್ನು ಓದಿದ ಸೊಗಸು ಬರಲ್ಲ. ಆ ಟ್ಯೂನ್ ಏನದಲ್ಲ, ಆ ಟ್ಯೂನ್ ಹಿಡಿದ್ಬೇಕು. ಆ ಶ್ರಮಕ್ಕೆ ತಕ್ಕಂತೆ ಅವ್ರು ಧ್ವನಿ ಹೊಡಿಸ್ಯಾರ. ಕುಟ್ಟುವಾಗ ಹಾಡ ಬೇರೆ, ಗೊಬ್ಬರ ಗಾಡಿ ಹೊಡೆಯಕ್ ಬೇರೆ, ಮಟ್ಟಿ ಹೊಡೆಯಕ್ ಬೇರೆ, ನೇಗಿಲು ಹೊಡೆಯಕ್ ಬೇರೆ. ಸದಿತಿಯಾಗಿ ಪೂರಕತನ ಕಾವ್ಯಗಳು ಇದ್ದವು. ಅವೆಲ್ಲವೂ ಯಂತ್ರಗಳ ಬಂದ ಮೇಲೆ ಆವಿಷ್ಕಾರ ಆದ್ಮೇಲೆ ಅವೆಲ್ಲ ಹಾದು ಅದು ಅನಿವಾರ್ಯ ಇರ್ತೈತಿ. ಯಾಕಂದ್ರೆ ಜಾನಪದದಲ್ಲಿ ಉಳಿಸ್ಬೇಕು ಆಮೇಲೆ ಎಷ್ಟೋ ಮಂದಿ ಜಾನಪದ ದಾಟಿ ಹಾಡುಗಳನ್ನ ಜಾನಪದ ಗೀತೆ ಅಂತಾರೆ, ಅದು ತಪ್ಪು. ಈಗ ಗುರುರಾಜ ಹೊಸಕೋಟೆ ಹಾಡು ಯಾವ ಹಾಡುಗಳು ಕೂಡ ಜಾನಪದ ಹಾಡುಗಳಲ್ಲ, ಜಾನಪದ ದಾಟಿಯ ಹಾಡುಗಳು. ಈ ತಿಳುವಳಿಕೆ ನಮ್ಮ ಮಂದಿ ಮಾಡಬೇಕು. ಈ ಒಂದು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಮಲ್ಲು ಆಲ್ಮಾರ್ ಅವರು ಇನ್ನೂ ಉತ್ತಮ ಕೃತಿಗಳು ಬರಲಿ, ಆಮೇಲೆ ಡಿ ಸುಗಮ ಪಾಟೀಲ್ ಕಡೆಯಿಂದ ಉತ್ತಮ ಬರಲಿ ಕೃತಿಗಳು. ಅಧ್ಯಯನ ಮಾಡ್ಬೇಕು ನೀವು. ಅಧ್ಯಯನ ಮಾಡಲಾರ್ದೆ ಪ್ರಾಸ ಹೊಂದಿಸಿದ್ರೆ ಕಾವ್ಯ ಆಗೋದಲ್ಲ, ರಚನೆ ಆಗೋದಲ್ಲ. ಪ್ರಾಸ ಇರಬೇಕು ಬೇಡನಲ್ಲ, ಆದ್ರೆ ಒಂದು ಅಧ್ಯಯನ ಇತ್ತಂದ್ರ ಒಳ್ಳೆಯ ಕೃತಿಗಳು ಬರೋಕ್ಕೆ ಸಾಧ್ಯ. ಅದು ನಿಮಗಾಗಲಿ, ಪರಮ ಪೂಜ್ಯರಿಗೂ ವೇದಿಕೆ ಮೇಲೆ ನಿಮಗೂ ನನ್ನ ನಮಸ್ಕಾರಗಳು. ಈಗ ತಾನೇ ಒಂದು ಕವನ ಬಿಡುಗಡೆ ಮಾಡಿದಂತ ಡಿ ಎನ್ ಅಕ್ಕಿ ಸರ್ ಅವರು ಸೊಗಸಾಗಿ ಒಂದು ಮುದ್ದು ಮಾತಿನಿಂದ ಒಂದು ಪ್ರಸ್ತುತ ಪಡಿಸಿದ್ದಕ್ಕಾಗಿ ಅವರಿಗೆ ನಮ್ಮ ಕನ್ನಡ ಬಂಧುಗಳ ಪರವಾಗಿ, ನಮ್ಮ ತಾಲೂಕು ಘಟಕದ ಕನ್ನಡ ಕಜಾಪ ಪದವಾಗಿ ಅವರಿಗೆ ತುಂಬು ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕವನದ ಕಿರು ಪರಿಚಯ ಮೋಹನ್ ರಾಗ ಪುಸ್ತಕ ಪರಿಚಯ ಶ್ರೀ ಅಮೃತ ಧರ್ಮನಿ ಶಿಕ್ಷಕರು ಸಾಹಿತಿಗಳು ಕಾಚಾಪುರಿಯವರು ಬಂದು ಪ್ರಸ್ತುತಪಡಿಸಬೇಕು. ಪುಸ್ತಕದ ಪರಿಚಯ ಕೆಲವೇ ನಿಮಿಷದಲ್ಲಿ, ಯಾಕಂದ್ರೆ ಸಮಯದ ಅಭಾವ ಇರ್ತದೆ. ಅಮೃತ್ ಸರ್ ಅವರ ಒಂದು ಪುಸ್ತಕದ ಪರಿಚಯ ಸಂಕ್ಷಿಪ್ತವಾಗಿ ಪರಿಚಯಿಸಬೇಕಂತ ವೇದಿಕೆ ಮುಖಾಂತರ ನಾವು ರಿಕ್ವೆಸ್ಟ್ ಆಗಿ ಕೇಳ್ಕೊತಾ ಇದ್ದೀವಿ. ಸಮಯದ ಅಭಾವ ಪರಿಚಯ ಮನೆ ಶಿಕ್ಷಕರು ಕಾಚಾಪುರ್ ಒಂದು ಪುಸ್ತಕ ಪರಿಚಯ ಮಾಡೋದಂದ್ರೆ ಸಮುದ್ರದೊಳಗಿನ ನೀರನ್ನು ಬೊಗಸಿಲಿಂದ ಅಳತೆ ಮಾಡೋದಂದ ಸಮುದ್ರದೊಳಗಿನ ನೀರನ್ನು ಬೊಗಸಿ ಮುಖಾಂತರ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಳೆದ ನಿಮಿಷದಲ್ಲಿ ಅದನ್ನು ಯಾವ ರೀತಿ ಮಾತಾಡಬೇಕು ಮುಗಿಸಬೇಕು ಅನ್ನೋದು ಅರ್ಥ ಆಗಲ್ಲ. ಸಮಯ ಸಂದರ್ಭ ನೋಡಿ ಇದನ್ನು ನಾನು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ಈ ಪ್ರಾಥಮಿಕ ಶಾಲೆಯನ್ನು ಅವರು ಅಮರೇಶ್ವರ ಹೈಸ್ಕೂಲಲ್ಲಿ ಕಲಿತರು, ಹೈಸ್ಕೂಲನ್ನು ಇದೇ ಪ್ರೌಢಶಾಲೆಯಲ್ಲಿ ಕಲಿತರು. ಆದ್ರೆ ಸಾಹಿತ್ಯವನ್ನು ಮಾತ್ರ ಬಹಳಷ್ಟು ಉತ್ಕೃಷ್ಟವಾಗಿ ಬರೆದರು. ಕಲಿತ ಹದಿನೇ ತರಗತಿ. ಇವತ್ತು ಸಾಹಿತಿ ಆಗ್ಲಕ್ಕ ಶಿಕ್ಷಣ ಮಹತ್ವವಲ್ಲ. ಮಳ್ಳಿ ಎಲ್ ಪಿ ಕೆ ಆಲ್ದಾಡ್ದವ್ರು ಕೇವಲ ಏಳನೇ ತರಗತಿ ಕಲಿತವ್ರು 70 ಪುಸ್ತಕ ಬರೆದರು. ಕಾವ್ಯಕ್ಕಿಂತ ಹೆಚ್ಚಾಗಿ ಅವರಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಂಘ ಸಂಸ್ಥೆಗಳಿಂದ ನಾಡಿನಿಂದ ದೊರೆತಿವೆ. ಇವರು ಅದ್ಭುತ ಸಂಘಟನೆಕಾರರು. ಈ ತಾಲೂಕು ಜಾನಪದ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೊದಲು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಅದರ ಜೊತೆ ಜೊತೆಗೆ ಎಲ್ಲರೂ ಈ ಮಾತಿಗೆ ತಾವೆಲ್ಲರೂ ಕೇಳುವಿರಂತ ನಂಬಿದ್ದೇನೆ. ವೇದಿಕೆ ಮೇಲಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳ ಪಾದವೃಂದದಲ್ಲಿ ವಂದಿಸುತ್ತಾ
ವೇದಿಕೆ ಮೇಲಿರುವಂತಹ ನಮ್ಮ ಜಿಲ್ಲಾ ಕನ್ನಡ ಜಾನಪದ ಪರಿಷತ್ತಿನ ಕಾರ್ಯದರ್ಶಿಗಳಂತ ಎಸ್ ವಿ ಪಾಟೀಲ್ ಸಾಹೇಬ್ರೇ ಹಾಗೂ ರಾಜೇಂದ್ರ ಪಾಟೀಲ್ ಸಾಹೇಬ್ರೇ ಹಾಗೂ ಡಿ ಎನ್ ಅಕ್ಕಿ ಸಾಹೇಬ್ರೆ ಹಾಗೂ ಸಾಹೇಬಣ್ಣ ಓಳಕರ್ ಅವರೇ, ಈ ತಾಲೂಕು ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಆಲ್ಮೇಲ್ ಅವರೇ ಹಾಗೂ ಈ ತಾಲೂಕದ ಕನ್ನಡ ಜಾನಪದ ಪರಿಷತ್ತು ಘಟಕದ ಪದಾಧಿಕಾರಿಗಳೇ, ಕಲಾ ಬಂಧುಗಳೇ, ಕಲಾ ಪೋಷಕರೇ, ಕಲಾಭಿಮಾನಿಗಳೇ, ಮುದ್ದು ಮಕ್ಕಳೇ, ಗುರು ಹಿರಿಯರೇ, ಈ ಊರಿನ ಎಲ್ಲ ಬಂಧು ಬಾಂಧವರೇ ಹಾಗೂ ಗುರು ಹಿರಿಯರೇ, ಈ ಶಾಲೆಯ ಆವರಣದಲ್ಲಿ ಆಯೋಜನೆಗೊಂಡದಕ್ಕಾಗಿ ನಮಗೆ ಬಹಳ ಖುಷಿ ತರ್ತದೆ. ಈ ಶಾಲೆಯ ಮುಖ್ಯ ಗುರುಗಳು ನಮಗೆ ಪರಿಚಯಸ್ಥರು, ಎಸ್ ಎಸ್ ಮಾಲಿ ಬಿರಾದರ್ ಸರ್, ಅವರು ಬಹಳ ಜಾನಪದ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿ ಅವರಿಗೆ ಜೀವರಿಗೆ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೆವು. ಕೆಲವು ಅವರು ಎಡ್ರಾಮೇಲಿರೋದ್ರಿಂದ ಅವರಿಗೆ ಬದಲಾಗಿ ನಮ್ಮ ಈಗ ಜೇವರಿ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ದೇವಪ್ಪ ತಳವಾರ್ ಸರ್ ಅವರಿಗೆ ನಾವು ಅಧ್ಯಕ್ಷರನ್ನಾಗಿ ಜೇವರಿ ತಾಲೂಕದ ಅಧ್ಯಕ್ಷತೆಯನ್ನು ಅವರು ವಹಿಸಿದ್ದೇವೆ. ಈ ಸಂದರ್ಭದಲ್ಲಿ ಈ ಮಕ್ಕಳು ಆಚರಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ನೋಡಿದಾಗ ಭಾಳ ಖುಷಿ ತರ್ತದೆ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಎಲೆಮರೆ ಕಾಯಿಗಿರುವಂಥ ಎಲ್ಲ ಕಲಾವಿದರನ್ನ ಒಂದು ವೇದಿಕೆ ಮೇಲೆ ತಂದು ಪ್ರದರ್ಶನ ಮಾಡುವ ಮೂಲಕ ಜಾನಪದಕ್ಕೆ ಒತ್ತು ಕೊಟ್ಟು, ಇದು ಜಾನಪದ ಅಂದರೆ ನಮ್ಮ ತಾಯಿ ನಾಡು, ಈ ನಾಡನ್ನು ಮರೆತರೆ ನಮ್ಮ ತಾಯಿನ ಮರೆತಂತೆ, ಈ ಜಾನಪದ ಕಲೆ ಸಂಸ್ಕೃತಿಗೆ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ವಯಸ್ಸಿಲ್ಲ, ಮತ್ತು ಇವರಿಗೆ ಯಾವುದೇ ಒಂದು ಸೀಮಾಂತರವಿಲ್ಲ. ಜಾನಪದ ಆರಂಭವಾದದ್ದೆ ಮಾನವನ ಉಗಮ ನಂತರ. ಮೊದಲನೇದು ಜಾನಪದ ಕಲೆ ಮತ್ತು ಸಂಸ್ಕೃತಿಯನ್ನು ಕಲಿಸಿಕೊಟ್ಟದ್ದು, ಮಾನವನಿಗೆ ಬದುಕು ಕಲಿಸಿಕೊಟ್ಟಿದ್ದೇ ಜಾನಪದ. ಆ ನಂತರ ನೈಜ ಸಾಹಿತ್ಯ ಹುಟ್ಟಿಕೊಂಡು ಅನೇಕ ಸಾಹಿತ್ಯಗಳು ಆರಂಭಗೊಂಡವು. ಎಲ್ಲ ಸಾಹಿತ್ಯಗಳ ತಾಯಿ ಬೇರೆ ಈ ಜಾನಪದ ಸಾಹಿತ್ಯ. ಈ ಜಾನಪದ ಸಾಹಿತ್ಯದಲ್ಲಿ ಮೈಗೂಡಿಸಿಕೊಂಡಾಗ ನಾವು ಬದುಕಿನ ಒಂದು ಏನದನ್ನೋದು ತಿಳ್ಕೊಳ್ಳಿಕ್ ಸಾಧ್ಯ. ಇವಾಗ ನಮ್ಮ ತಾಯಿಯರು ಹಾಡ್ತಿದ್ರು ಎಷ್ಟು ಹಾಡುಗಳನ್ನ, ಆ ಹಾಡುಗಳು ಈಗ ಮರೆಮಾಚ್ತಾ ಇದ್ದಾವೆ. ಇವಾಗ ನಾವೇನಂದ್ರೆ ಡಿಜಿಟಲ್ ಯುಗದಲ್ಲಿ ಬಂದು ನಮ್ಮ ಪೂರ್ವಜರ ಕಲೆ ಮತ್ತು ಸಂಸ್ಕೃತಿನ ಮರಿತಾ ಇದ್ದೀವಿ. ಮರಿಬಾರದು ಅದು, ಯಾಕಂದ್ರೆ ನಮ್ಮ ತಾಯಿನ ಮರೆತಷ್ಟೇ ನಮಗೆ ದುಃಖ ಅನ್ನಿಸ್ತದೆ. ಅದಕ್ಕಾಗಿ ನಾನು ಈಗ ಹೆಚ್ಚಿನ ಸಮಯನ ತಗೊಳ್ಳಾರ್ದೇ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಮ್ಮ ತಾಲೂಕು ಅಧ್ಯಕ್ಷರಿಗೂ ಹಾಗೂ ತಾಲೂಕದ ಪದಾಧಿಕಾರಿಗಳಿಗೂ ಎಲ್ಲರಿಗೆ ತುಂಬ ಧನ್ಯವಾದ ಹೇಳುತ್ತೇನೆ. ಆಮೇಲೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಂಥ ಈ ಊರಿನ ಎಲ್ಲ ಗಣ್ಯಮಾನ್ಯರಿಗೂ, ಅಕ್ಕ ತಂಗಿಯಂದಿರಿಗೂ, ಮುದ್ದು ಮಕ್ಕಳಿಗೂ ಹಾಗೂ ಅವರಿಗೂ ಸಹಿತ ನಾನು ನನ್ನ ಜನಪದ ಪರಿಷತ್ ಜಿಲ್ಲಾ ಘಟಕ ವತಿಯಿಂದ ಅವರಿಗೂ ಸಹಿತ ತುಂಬ ಧನ್ಯವಾದ ಹೇಳುತ್ತೇನೆ. ಮತ್ತು ಈಗ ನಮಗೆ ಒಂದು ಕರೆಸಿ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಗೆ ಎಲ್ಲರಿಗೆ ವಂದಿಸಿ ನನ್ನ ಮಾತು ವಿರಾಮ ಇರುತ್ತೇನೆ. ತುಂಬ ಧನ್ಯವಾದಗಳು. ಜನಪದ ಹೇಳ್ರಿ ಸರ. ಬೇಡ ಎನಕಂದ ಹಾಲು ಮಾರಿ ಬರುತ್ತೇನೆ, ಅಳಬೇಡ ಎನಕಂದ ಮೊಸರು ಮಾರಿ ಬರುತ್ತೇನೆ, ಮೊಸರು ಮಾರಿ ಬರುತ್ತೇನೆ ನಿನಗಸರಂಗಿ ತರುತ್ತೀನಿ, ಅಳಬೇಡ ಎನಕಂದ ಹಾಲು ಮಾರಿ ಬರುತ್ತೇನೆ, ಅಳಬೇಡ ಎನಕಂದ ಮಜ್ಜಿಗೆ ಮಾರಿ ಬರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ ನಿನಗೆ ಅಜ್ಜಿ ಹುಡುದರ ತರ್ತೀನಿ, ಅಳಬೇಡ ಎನಕಂದ ಹಾಲು ಮಾರಿ ಬರ್ತೀನಿ, ಅಳಬೇಡ ಎನಕಂದ ಬೆಣ್ಣೆ ಮಾರಿ ಬರ್ತೀನಿ, ಬೆಣ್ಣೆ ಮಾರಿ ಬರ್ತೀನಿ ನಿನಗೆ ಬೆಳ್ಳಿ ಹುಡುದರ ತರ್ತೀನಿ, ಅಳಬೇಡ ಎನಕಂದ ಹಾಲು ಮಾರಿ ಬರ್ತೀನಿ, ಅಳಬೇಡ ಎನಕಂದ ತುಪ್ಪ ಮಾರಿ ಬರ್ತೀನಿ, ತುಪ್ಪ ಮಾರಿ ಬರ್ತೀನಿ ನಿನಗೊಪ್ಪು ಅಂಗಿ ತರ್ತೀನಿ, ಅಳಬೇಡ ಎನಕಂದ ಹಾಲು ಮಾರಿ ಬರ್ತೀನಿ. ಎಲ್ಲರಿಗೆ ತುಂಬ ಧನ್ಯವಾದಗಳು. ಬರ
ಬೆಸ್ಟ್ಗೆ ಸರ್ ಅವ್ರು ಬರಬೇಕು ಬೇಗ ಬೇಗನೆ. ಸಮಯದ ಅಭಾವ ಆಗಿರೋದ್ರಿಂದ ಹೆಚ್ಚಿಗೆ ಮಾತುಗಳನ್ನು ಹೇಳದ ಹಾಗೆ ಇವತ್ತು ಅಮಾವಾಸ್ಯೆ ಬೇರೆ ಇರೋದ್ರಿಂದ ಮಠಕ್ಕೆ ನಿರಂತರವಾಗಿ ಜನಗಳು ಬರ್ತಾ ಇರೋದ್ರಿಂದ ಯಾರೂ ಅನ್ಯತ ಭಾವಿಸಲನ್ನುವಂಥ ಮಾತುಗಳನ್ನು ಸೂಚ್ಯವಾಗಿ ತಿಳಿಸುವುದರ ಮೂಲಕ ನಮ್ಮ ನಾಡಿಗೆ ಬೇಕಾಗಿರುವಂಥ ಮೂಲ ಕಲೆ, ನಮ್ಮ ನಾಡು ಉತ್ಪತ್ತಿಯಾಗಿರುವಂಥ ಮೂಲ ಕಲೆ ಅದು ಜನಪದ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಅಂಥ ಜನರ ಮಾತುಗಳಿಂದ, ಜನರ ನಾಣ್ಣುಡಿಗಳಿಂದ, ಜನರ ವೇದ ವಾಕ್ಯಗಳೇ ಜನಪದಗಳಾಗಿ ನಿರ್ಮಾತೃಗಳಾಗಿರುವಂಥ ಅವೆಲ್ಲ ವಿಚಾರಗಳನ್ನು ನಾವೆಲ್ಲ ಗಮನಿಸ್ಕೊಂಡು ಬರಬೇಕಾಗದೆ. ಕುರಿತೋದದಯಂ ಕಾವ್ಯ ಪರಿಣತ ಮತಿಗಳು ಕನ್ನಡ ನಾಡವರ್ಗಳನ್ನುವಂಥ ಪಂಪನ ವಿಚಾರವನ್ನು ನಾವೆಲ್ಲ ಗಮನಿಸಬೇಕಾಗ್ತದೆ. ಅಂಥ ಜನಪದ ಕಲೆಯೇ ಈ ಒಂದು ಕಾರ್ಯಕ್ರಮದ ನೂತನ ಪದಾಧಿಕಾರಿಗಳ ಪದಗ್ರಹಣ ಅನ್ನುವಂಥ ಗಳಿಗೆಯಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಅಂಥ ಒಂದು ಈ ಶುಭ ಗಳಿಗೆಯಲ್ಲಿ ಮೋಹನರಾಗ ಮತ್ತು ಅಮೃತಧಾರ ಎನ್ನುವಂಥ ಕವನ ಸಂಕಲನಗಳನ್ನು ನಮ್ಮ ಡಿ ಎನ್ ಅಕ್ಕಿ ಸರ್ ಅವರಿಂದ ಲೋಕಾರ್ಪಣೆಗೊಂಡಿರುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ನೀವೆಲ್ಲರೂ ವಿದ್ಯಾರ್ಥಿಗಳು ಕೂತಿದ್ದೀರಿ, ನಾನು ದೊಡ್ಡವ್ರಿಗಿಂತ ದೊಡ್ಡವರಿಗೆ ಹೇಳೋಕ್ಕಿಂತ ಹೆಚ್ಚಿನದಾಗಿ ವಿದ್ಯಾರ್ಥಿಗಳನ್ನು ಕುರಿತು ಹೇಳ್ತಿದ್ದೀನಿ. ನೆನಪಲ್ಲಿಟ್ಟುಕೊಳ್ಬೇಕು, ಈ ಕೃತಿಯನ್ನು ಯಾರು ಲೋಕಾರ್ಪಣೆಯನ್ನು ಮಾಡಿದಾರಲ್ಲ ನಮ್ಮ ಡಿ ಎನ್ ಅಕ್ಕಿ ಸರ್ ಅವರು, ನೋಡೋಕೆ ಇಷ್ಟು ಸಾದಾ ಸೀದಾ ಅದಾರಲ್ಲ, ಅವರು ಬರೆದಿರುವಂಥ ಸಾಹಿತ್ಯದ ಮೇಲೆ ಇಬ್ಬರು ಪಿ ಎಚ್ ಡಿ ಮಾಡಿದ್ದಾರೆ. ನೆನಪಲ್ಲಿಟ್ಟುಕೊಳ್ಳಿ, ಇಬ್ಬರು ಪಿ ಎಚ್ ಡಿ ಮಾಡಿದ್ದಾರೆ, ಅಷ್ಟೇ ಅಲ್ಲ ಮೂರು ಜನ ಎಂ ಫಿಲ್ ಮಾಡಿದ್ದಾರೆ. ಮೂರು ಜನ ಎಂ ಫಿಲ್ ಅನ್ನು ಮಾಡಿರುವಂಥ ಅಂಥ ಶ್ರೇಷ್ಠವಾಗಿರುವಂಥ ಸಾಹಿತ್ಯ ನಮ್ಮ ಡಿ ಎನ್ ಅಕ್ಕಿ ಸರ್ ಅವರು ನೂತನ ನಮ್ಮ ಇಲ್ಲೇ ಪಕ್ಕದೊಳಗಿರುವಂಥ ಗೋಗಿಯವರು ಅನ್ನುವಂಥದ್ದನ್ನು ಯಾರೂ ಮರಿಬಾರ್ದು ಅನ್ನುವಂಥ ಮಾತನ್ನು ತಿಳಿಸಿ, ಮಳ್ಳಿಯೊಳಗೆ ಈ ಸುತ್ತಮುತ್ತ ಭಾಗದೊಳಗೆ ಶಾಸನಗಳ ಬಗ್ಗೆಯೂ ಸಹಿತ ಅಷ್ಟೇ ಇತಿಹಾಸ ಅವರು ಆಗಲೇ ಹೇಳ್ತಿದ್ರು ಮಠಕ್ಕೆ ಬಂದಾಗ, ಇತಿಹಾಸ ತಜ್ಞ ಅಂತ ನನ್ನ ಕರೀತಾರೆ ಅಂತ ಬಹುಶಃ ನನಗನ್ನಿಸ್ತಿದೆ. ಇನ್ನು ಅವರಿಗನದೇ ಇನ್ಯಾರಿಗನಬೇಕಂತ ಪ್ರಶ್ನೆ ಬರ್ತಿದೆ. ಅಂಥ ಸೂಕ್ತವಾಗಿರುವಂಥ ಒಬ್ಬ ವ್ಯಕ್ತಿತ್ವಗಳ ಕಡೆಯಿಂದ, ವ್ಯಕ್ತಿಯಲ್ಲ ಒಬ್ಬ ವ್ಯಕ್ತಿತ್ವದ ಕಡೆಯಿಂದ ಈ ಕೃತಿಯನ್ನು ಲೋಕಾರ್ಪಣೆಯನ್ನು ಗೈಸಿದರಲ್ಲ ನಮ್ಮ ಮಲ್ಲಿಕಾರ್ಜುನ ಆಲ್ಮೇಲೆ ಅವರು, ಅವ್ರಿಗೂ ಕೂಡ ನಿಮ್ಮ ಜೋರಾದ ಚಪ್ಪಾಳೆ ಅನ್ನುವಂಥದ್ದನ್ನು ನಾವು ಕೊಡಲೇಬೇಕಾಗ್ತದೆ. ಅಂಥ ಎಲ್ಲ ಕವನ ಸಂಕಲನಗಳನ್ನು ತಾವೆಲ್ಲ ಓದಬೇಕು. ಸಿದ್ದಯ್ಯ ಪುರಾಣಿಕರ ವಚನಗಳನ್ನು ರಚನೆ ಮಾಡ್ತಾರೆ, ಭಾಳ ಚಲೋ. ಕೃತಿಕಾರನ ಜೀವನ ಮುಗಿದು ಹೋಗಬಹುದಾಗಲಿ ಕೃತಿಯ ಜೀವನ ಮುಗಿಯಬಹುದೇ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಪಂಪ ನಮ್ಮ ಕಣ್ಣೆದುರಿಗೆ ಇಲ್ಲ, ಅಲ್ಲಮಾಪ್ರಭುಗಳು ನಮ್ಮ ಕಣ್ಣೆದುರಿಗೆ ಇಲ್ಲ, ದಾಸ ಪರಂಪರೆ ನಮ್ಮ ಕಣ್ಣೆದುರಿಗಿಲ್ಲ, ಆದರೆ ಅವರು ಕೊಟ್ಟಿರುವಂಥ ಆ ಒಂದು ಸಾಹಿತ್ಯ ಇದೆಯಲ್ಲ ಇವತ್ತಿಗೂ ನಮ್ಮನ್ನು ಜೀವಂತವಾಗಿರಕ್ಕೆ ಅದೇ ಒಂದು ದೊಡ್ಡ ಸಾಕ್ಷಿ ಆಗಿದೆ. ಕವಿ ಬರೀತಾನೆ, ಯಾತಕ್ಕಾಗಿ ನಾನು ರಚನೆಗಳನ್ನು ಮಾಡ್ತೀನಿ ಅಂದರೆ ಜನ ಬದುಕಲೋಸುಗ ನಾನು ಕಾವ್ಯವನ್ನು ರಚನೆ ಮಾಡ್ತೀನಿ ಅಂತ ಬರೀತಾನೆ. ಹಾಗೆ ಜನಪದ ಸಾಹಿತ್ಯವು ಕೂಡ ಯಾಕೆ ರಚನೆ ಆಗಿದೆ ಅಂದರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಮುಂದಿನ ನಾಡ ಜನಕ್ಕೆ ಗೊತ್ತಾಗಬೇಕಾಗ್ಯದ. ಆಚಾರ ಕರಸಾಗಿ ನೀತಿಗೆ ಪ್ರಭುವಾಗಿ ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ ಜ್ಯೋತಿಯೇ ಆಗು ನೀ ಜಗಕ್ಕೆಲ್ಲ ಅಂದರ ಹೊರತಾಗಿ ಜ್ಯೋತಿ ಆರಿಸವ ಯಾರೂ ಆಗಬೇಡ ಅಂತ ಹೇಳಿಲ್ಲ. ಹೇಳುವ ತಾತ್ಪರ್ಯ ಇಷ್ಟೇ, ಜನಪದ ಕಲೆ ಜನಪದ ಸಾಹಿತ್ಯ ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಬಂದಿರುವಂಥ ಈ ಕಲೆಯನ್ನು ನಾವೆಲ್ಲರೂ ಆರಾಧಿಸಬೇಕಾಗಿದೆ, ಪೂಜಿಸಬೇಕಾಗಿದೆ. ಹಂಗಂಥೇಳಿ ಜಗಲಿ ಮ್ಯಾಲಿಟ್ಟಲ್ಲ, ಅದು ಮಾತಿನಿಂದ ನಮ್ಮ ನಡವಳಿಕೆಯಿಂದ ಆಗಬೇಕು ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಕವನ ಸಂಕಲನಗಳನ್ನು ರಚನೆ ಮಾಡಿರುವಂಥ ನಮ್ಮ ಮಲ್ಲಿಕಾರ್ಜುನ್ ಎಸ್ ಆಲ್ಮೇಲ್ ಅವರು ಮತ್ತು ನಮ್ಮ ಸೂಗಮ್ಮ ಅವರು ಸಹೋದರಿಯವರು ಅವರಿಬ್ಬರಿಂದ ಕೂಡ ಇನ್ನೂ ಉನ್ನತೋನ್ನತವಾಗಿರುವಂಥ ಕಾವ್ಯ ಹೊರಹೊಮ್ಮಲಿ. ಮುಂದಿನ ಡಿಸೆಂಬರಲ್ಲಿ ಆಗಲೇ ಹೇಳ್ತಾ ಇದ್ರು, ಡಿಸೆಂಬರ್ 1ನೇ ತಾರೀಕೇನು ದಾವಣಗೆರೆಯಲ್ಲಿ ಒಂದು ನೂತನ ಕವನ ಸಂಕಲನ ಹೊಂಗನಸು ಅನ್ನುವಂಥ ಕವನ ಸಂಕಲನ ಅಲ್ಲಿಯೂ ಕೂಡ ಲೋಕಾರ್ಪಣೆ ಆಗುವಂಥದ್ದಿದೆ, ಬೆಂಗಳೂರಲ್ಲಿ ಲೋಕಾರ್ಪಣೆ ಆಗುವಂಥದ್ದಿದೆ ಅಂತ ಹೇಳಿದ್ರು. ಭಾಳ ಹೆಮ್ಮೆ ಬರ್ತದೆ, ಅದು ನಮ್ಮ ಗ್ರಾಮ ಯಡ್ರಾಮೆಯ ಕೀರ್ತಿ, ಯಡ್ರಾಮೆಯ ಸಾಹಿತ್ಯ ದಾವಣಗೆರೆಗೂ ಹೋಗಲಿ, ಬೆಂಗಳೂರಿಗೂ ಹೋಗಲಿ, ಮೈಸೂರಿಗೂ ಹೋಗಲಿ, ನಮ್ಮ ಕರ್ನಾಟಕದಾದ್ಯಂತ ಪಸರಿಸಲಿ ಅನ್ನುವಂಥ ಮಾತು
ಅಂತ ತಿಳಿಸಿ ಯಾರೂ ಅನ್ಯತ ಭಾವಿಸದ ಹಾಗೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾನು ತೆರಳುವಂಥವನಾಗ್ತಿದ್ದೇನೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ ಅನ್ನುವಂಥ ಮಾತನ್ನು ತಿಳಿಸಿ ಎರಡು ಮಾತಿಗೆ ವಿರಮಿಸ್ತೇನೆ. ಜೈ ಗುರು ಬಸವೇಶ್ವರ. ಪರಿಚಯನ ಕಿರು ಪರಿಚಯ ಕೆಲವೇ ಒಂದು 5 ನಿಮಿಷದಲ್ಲಿ ಸಂಕ್ಷಿಪ್ತವಾಗಿ ರಾಜೇಂದ್ರ ಪ್ರಸಾದ್ ಅವರು ಸಾಹಿತಿಗಳು ಕವಿತೆ ಬರೆದವನು ನಾನು. ಉಮಾತನ ರಾಜನು ನನ್ನ ಕವಿತೆ ಕಾವ್ಯನಾಮ. ಅದು ಅದು 2ನೇ ತರಗತಿ ಕೂಡ ಇತ್ತು. ಕವಿಗಳು ಬರೆದಂತಹ ಕವಿತೆಗಳನ್ನ ಮುಂದೆ ಯಾವುದೋ ಒಂದು ಸಂಸ್ಥೆ, ಯಾವುದೋ ಒಬ್ಬರು ಸರ್ಕಾರ ಹೇಗೋ ಗುರುತಿಸಿ ಸನ್ಮಾನಿಸ್ತದೆ. ಹಾಗೆ ಈಗೇನು ಈಗ 2 ಸಂಚಲನಗಳು ಬಿಡುಗಡೆ ಆಗಿವೆ. ಅದರಲ್ಲಿ ಎಂದೋ ಮುಂದೆಂದೋ ಒಂದು ಕವಿತೆ ಪಠ್ಯ ಪುಸ್ತಕಕ್ಕೆ ಬರಬಹುದು. ಸೊ ಅಂಥ ಪುಸ್ತಕದ ಬಗ್ಗೆ ನಾನು ಮಾತಾಡಲಿಕ್ಕೆ ಹೊರಟಿದ್ದೀನಿ. ನಾನು ಜಾಸ್ತಿ ಮಾತಾಡೋದಲ್ಲ, ಯಾಕಂದರೆ ಇಲ್ಲಿ ಸಂದರ್ಭ ಗೊತ್ತಾಗಿದೆ. ನಾನೇ ಬರೆದಂಥ ಈ ಒಂದು ಅಮೃತದಾರಿ ಕುರಿತಾಗಿ ನನ್ನ ಅಭಿಪ್ರಾಯವನ್ನು ಬರೆದಿದ್ದೀನಿ. ಅದನ್ನು 2 ಪ್ಯಾರ ಓದ್ಬಿಡ್ತೀನಿ, ಅದ್ರ ಮೇಲೆ ಇಡೀ ಪುಸ್ತಕದ ಪರಿಚಯ ನಿಮ್ಗೆ ಆಗಿಬಿಡ್ತದೆ. ಪ್ರತ್ಯೇಕ ಲೇಖಕಿಯರು ಕವಿತ್ರಿಯರಂತೆ ಶ್ರೀಮತಿ ಸುಗಮ್ಮರವರ ಅಮೃತಧಾರಿ ಕವನ ಸಂಕಲನದ ಕವಿತೆಗಳನ್ನು ಕೂಡ ಸ್ತ್ರೀಪರವಾದಂಥ ಧೋರಣೆ, ಆಲೋಚನೆ, ಚಿಂತನೆಗಳನ್ನು ಕಾಣುತ್ತೇವೆ. ಅಂದು ಅಡುಗೆ ಮನೆಗೆ ಸೀಮಿತಳಾಗಿದ್ದ ಹೆಣ್ಣು ಇಂದು ಗಗನಯಾನದವರೆಗೂ ತಲುಪಿದ್ದಾಳೆ. ಹೊರಗೆಲ್ಲ ದುಡಿದುಗೊಳಿಸುತ್ತಿರುವ ಹೆಣ್ಣು ಮನೆಯನ್ನು ಸಮರ್ಥವಾಗಿ ನಿಭಾಯಿಸುವ ಮೂಲಕ ತನ್ನ ಅಸ್ತಿತ್ವವನ್ನು ಗಟ್ಟಿಗೊಳಿಸುತ್ತಾ ಮುನ್ನಡೆಯುತ್ತಿರುವುದನ್ನು ಹೆಮ್ಮೆಯಿಂದ ಕಾಣುವ ಕವಿತ್ರಿ ಹೆಣ್ಣಿನ ತುಡಿತಗಳು ತುಮುಲುಗಳಿಗೆ ಆಪ್ತವಾಗಿ ಸ್ಪಂದಿಸುವುದು ಸಹಜವಾಗಿದೆ. ಇಲ್ಲಿ ಒಟ್ಟು 64 ಕವಿತೆಗಳ ಒಟ್ಟು ಆಶಯವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಗಡಿಯಲ್ಲಿ ದೇಶ ಕಾಯುವ ವೀರ ಸೈನಿಕರ ಕುರಿತಾಗಿ ಕೂಡ ಹೆಮ್ಮೆಯಿಂದ ಮುಖವಾಡದ ಬದುಕಿಗೆ ಬುದ್ಧಿ ಹೇಳುವ ಕವಿತ್ರಿ ಬದುಕಿನ ಅಸ್ಥಿರತೆಗೆ ಸ್ಪಂದಿಸುತ್ತಲೇ ಇರುವ 3 ದಿನಗಳ ಬದುಕಿನ ಯಾತ್ರೆಯಲ್ಲಿ ಸುಜ್ಞಾನಿಯಾಗಿ ಬಾಳಬೇಕೆಂಬ ನೀತಿ ಮಾತನ್ನು ಕೂಡ ಹೇಳುವುದು ಆಪ್ತಭಾವದ ಪ್ರತಿಕ್ರಿಯೆಯಾಗಿದೆ. ಹೆಣ್ಣು ಇಂದು ಸಬಲೆ, ಅವಳು ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದಾಳೆ ಎಂದು ಹೇಳುತ್ತಲೇ ಮತ್ತೊಂದು ಕವಿತೆಯಲ್ಲಿ ಹೆಣ್ಣಿಗೆ ಬೇಕಾದ ಸ್ವಾತಂತ್ರ್ಯ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸುವುದು ವಿರೋಧಾಭಾಸ ಎನಿಸುತ್ತದೆ. ಹೊಸ ವರ್ಷದ ಸಂಕ್ರಾಂತಿ, ಕನ್ನಡದ ಮೇಲಿನ ಅಭಿಮಾನ, ಸ್ವಾಮಿ ಸುಬ್ರಹ್ಮಣ್ಯನ ಕುರಿತಾದಂಥ ಭಕ್ತಿ, ಅಪ್ಪನ ಔನ್ನತ್ಯ, ಮಾತೆಯ ಮಮತೆ, ಪತಿಯ ಒಲವು, ರೈತನ ಗುಣಗಾನ, ಮೊಬೈಲ್ ಕೀಳು, ಗುರಿ ತೋರುವ ಗುರುವಿನ ಸ್ಥಾನ, ಹೀಗೆ 61 ಕವಿತೆಗಳು ಅಮೃತಧಾರಿಯಾಗಿ ಹುಮ್ಮಿಕ್ಕಿ ಕಾವ್ಯದ ಕುಡಿಯಾಗಿ ಅರಳುತ್ತವೆ. ಇದೇ ಕವಿತ್ರಿ ಶ್ರೀಮತಿ ಸುಗಮ್ಮ ಅವರ ಮೊದಲನೇ ಕವನ ಸಂಕಲನ ಇದಾಗಿರೋದ್ರಿಂದ ಇಲ್ಲಿ ಸಾಕಷ್ಟು ಅಧ್ಯಯನದ ಕೊರತೆ ಕಂಡು ಬರ್ತದೆ. ಆದರೆ ತಮ್ಮದೇ ಆದಂಥ ಮಿತಿಯಲ್ಲಿ ಸಾಕಷ್ಟು ಕವಿತೆಗಳನ್ನು, ಲೇಖನಗಳನ್ನು, ಸಾಂದರ್ಭಿಕ ಬರಹಗಳನ್ನು ಬರೆದಿರುವ ಕವಿತ್ರಿ ಈ ಒಂದು ಕನ್ನಡ ಜಾನಪದ ಪರಿಷತ್ತು ಮತ್ತು ತಾಲೂಕು ಘಟಕದ ನೂತನ ಪದಾಧಿಕಾರಿಗಳಾಗಿರುವ ಈ ತಾಲೂಕು ಜಾನಪದ ಪರಿಷತ್ತಿನ ಗೌರವ ಅಧ್ಯಕ್ಷರಾದ ದೇವೇಂದ್ರ ಪೂಡ ಸರ್ಕಾರ ಅವರೇ ಮತ್ತು ಗ್ರಾಮದ ಹಿರಿಯರಾದ ಮಾನಿಂಗ ಪೂಡ ಪಂಡಪೂಡ್ರವರೇ ಮತ್ತು ಈ ಎಲ್ಲ ಕಾರ್ಯಕ್ರಮದ ಮೂಲ ರೂವಾರಿ ಜಾನಪದ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಆದಮೇಲೆ ಅವರು ನನಗೆ ಮಾತನಾಡಲಿಕ್ಕೆ ಹೇಳಿದ್ದಾರೆ. ಎಲ್ಲ ಸಾಹಿತಿಗಳು ಮಾತನಾಡಿದ ಮೇಲೆ ನಮ್ಮ ಮಾತುಗಳಿಗೇನು ಅಷ್ಟು ರುಚಿ ಅನಿಸೋದಿಲ್ಲ. ಕೇವಲ ಒಂದೇ ಒಂದು ಮಾತನ್ನು ಹೇಳಬೇಕಂದ್ರೆ ಮಲ್ಲಿಕಾರ್ಜುನ ಆದಮೇಲೆ ಅವರು ಕೇವಲ ವ್ಯಾಪಾರದಲ್ಲಿ ನಿರತರಾಗದೆ ಅವರ ತಂದೆಯವರ ಜೊತೆಯಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಾ ಇವತ್ತಿನ ದಿನ ಅವರು ಅನೇಕ ನಾಟಕ ಮೊದಲು ಬರೆದಿದ್ದು ನಾಟಕಗಳು ಅವರು 3 ನಾಟಕಗಳನ್ನು ನಮ್ಮ ನೇತೃತ್ವದಲ್ಲಿ ಅಕಾಡೆಮಿಯಲ್ಲಿ ಪ್ರದರ್ಶನಗೊಂಡಿದ್ದು ನಮಗೆಲ್ಲ ತಿಳಿದಿರುವಂಥ ವಿಷಯ. ಅವರಿವತ್ತು ಅವರು ತಮ್ಮ ಒಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಅವರ ಸಹೋದರಿಯ ಕವನ ಸಂಕಲನವನ್ನು ಬಿಡುಗಡೆ ಮಾಡಿರುವುದು ಕೂಡ ತುಂಬ ಸಂತಸದ ವಿಷಯ. ನಾನು ದಿನಾಲು ಮಾಧ್ಯಮಗಳಿಗೆ ನೋಡ್ತಾ ಇರ್ತೇನೆ ಮಲ್ಲಿಕಾರ್ಜುನವ್ರದ್ದು ಏನು ಸ್ಟೇಟಸ್. ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ ಆಗಿದ್ದು, ಧಾರವಾಡದಲ್ಲಿ ಸನ್ಮಾನ ಆಗಿದ್ದು, ವಿಜಯಪುರದಲ್ಲಿ ಸನ್ಮಾನ ಆಗಿದ್ದು. ನಮ್ಮ ಪ್ರತಿಭೆ, ನಮ್ಮ ಎಡ್ರಾಮಿಯ ಒಂದು ಪ್ರತಿಭೆ ಇಡೀ ನಾಡಿನಾದ್ಯಂತ ಕರ್ನಾಟಕದಾದ್ಯಂತ ಹೆಸರುಗಳಿಸುತ್ತಿರುವುದು ನಮ್ಮ ಎಡ್ರಾಮಿಯ ಹೆಮ್ಮೆ ಅಂತ ಹೇಳ್ತಾ ಅವರು ಇನ್ನೂ ಕೂಡ ಅವರಿಂದ ಒಳ್ಳೆಯ ಕೃತಿಗಳು, ನಾಟಕಗಳು ಬರೋಮಲಿ ನಮ್ಮ ಎಡ್ರಾಮಿಯ ಹೆಸರು ಇನ್ನೂ ಹೆಚ್ಚಿಗೆ ಬೆಳಕಿಗೆ ಬರಲಿ ಅಂತ ಆರೈಸಿ ನನ್ನ ಒಂದೆರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಒಳ್ಳೆ ಒಂದು ವೇದಿಕೆಯನ್ನು ಉದ್ದೇಶಿಸಿ ಚಂದ್ರಶೇಖರ ಪುರಾಣಿಕರ್ ಅವರು ಆಲ್ಮೇರ್ ಅವರ ಬಗ್ಗೆ ಒಂದು ಒಳ್ಳೆಯ ಸುಂದರವಾದ ಮಾತುಗಳನ್ನು ಆಡಿ ಅವರ ಹೃದಯವನ್ನು ಗೆದ್ದಿರ್ತಕ್ಕಂಥ ಚಂದ್ರಶೇಖರ ಪುರಾಣಿಕರು ಕೂಡ ಕನ್ನಡ ಬಂಧುಗಳ ಪರವಾಗಿ ತುಂಬ
ಕುಲಕರ್ಣಿಯವರು, ದೇವೇಂದ್ರ ಪುರ ಸರ್ಕಾರ ಅವರು, ಚಂದ್ರಶೇಖರ್ ಪುರಾಣಿಕ ಅವರು ನಡೆಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಕಲಾವಿದರ ಹಿಂದ್ಗಡೆ ಬಂದು ನಿಂತ್ಕೊಳ್ಬೇಕು. ನಮ್ಮ ಯಾರ್ಯಾರ ಕಾರ್ಯಕಾರಿ ಸಮಿತಿ ಯಾರ ಸದಸ್ಯರಿದ್ದಾರೆ ಎಲ್ಲರೂ ಬಂದು ನಿಂತ್ಕೊಂಡು ಹಿಂದೆ ನಿಂತ್ಕೊಳ್ರಿ. ಎಲ್ಲರೂ ಬರ್ಬೇಕು, ಬರೀ ಎಲ್ಲರೂ ಬೇಗ ಬೇಗನೆ ಬರ್ರಿ. ಕಣಿ ಕಣಿ ಹೇಳ್ತೀನ್ರವ್ವ ಕಣಿ, ನಾನು ಆ ದೇವಲೋಕದಿಂದ ಬಂದ ಕೊರವಂಜಿ, ನಾನು ಆ ಕೃಷ್ಣ ಲೋಕದಿಂದ ಬಂದ ಕೊರವಂಜಿ, ನಾನು ಯಾರಾದ್ರೂ ಕಣಿ ಕೇಳೋರ್ ಎನ್ನೆವ. ಈ ಕುಂದ ಸಭಾದಾಗ, ಈ ತುಂಬಿದ ಸಭಾದಾಗ ಯಾರಾದ್ರೂ ಕಣ್ಣಿ ಕೇಳೋರೇನವ. ಈ ನಾಲ್ಕು ದಿನದಿಂದ ಮಳಿ ಅಲ್ಲವೇ ಬೆಳಿ ಎಲ್ಲ ಹಾಳಾಕತ್ತಿತ್ರಿ. ನಾನು ಅಂದ್ರ ಕೊರವಂಜಿ, ಅವಾಗ ಊರಿನ ಗೌಡ್ರು ಬಂದು ದಕ್ಷಿಣ ಇಟ್ರು, ಸಾಕಾಗಷ್ಟು ಮಳಿ ಬತ್ರಿ. ಯಾರಿಗಾದ್ರೂ ಮದ್ವೆ ಆಗಿಲ್ಲ ಅಂದ್ರೆ ಬರ್ರಿ ಅವ್ವ, ಮದ್ವೆ ಆಗ ಯೋಗ ಐತಿ ಇಲ್ಲ ನೋಡ್ತೀನಿ. ನಿನಗ ಸದ್ಯದಲ್ಲೇ ಮದ್ವಿಯಾಗ ಯೋಗ ಐತವ್ವ, ನಿನ್ಗೋಸ್ಕರ ಕುದ್ರಿ ಮೇಲೆ ಕುಂತು ದೊಡ್ಡ ರಾಜ್ಕುಮಾರ ಬರ್ತಾನವ್ವ. ಎಲ್ಲ ಒಳ್ಳೇದಾಗ್ತೈತವ್ವ, ಹೋಗವ್ವ ಹೋಗು, ದಕ್ಷಿಣ ಇಟ್ಟು ಹೋಗು. ಕಣಿ ಹೇಳ್ತೀನ್ರವ್ವ ಕಣಿ, ಕಣಿ ಹೇಳ್ತೀನ್ರವ್ವ ಕಣಿ. ಬಸವರಾಜ್ ಬೊಮ್ಮಾಯಿಯವ್ರು ಬಂದು ನನಗ ಕಣಿ ಕೇಳಿದ್ರು, ಅವಾಗ ನಾ ಹೇಳ್ದೆ ನೀನು ಮುಂದ ಮುಖ್ಯಮಂತ್ರಿ ಆಯ್ತಿದೆ ಅಂತ ಹೇಳ್ದೆ. ಈಗ ಮುಖ್ಯಮಂತ್ರಿ ಆಗ್ಯಾರವ್ವ, ಬರ್ರವ್ವ ಬರ್ರಿ, ಯಾರ್ಯಾರು ಕಣಿ ಕೇಳ್ತೀರಿ ಬರ್ರಿ. ಹಿಂದಾಗಿದ್ ಹೇಳ್ತೀನಿ, ಮುಂದಾಗದ್ ಹೇಳ್ತೀನಿ, ಎಲ್ಲ ಹೇಳ್ತೀನಿವ ಬರ್ರಿ ಬರ್ರಿ. ಸರಿ ಬರ್ರಿ. ನೀವು ಮೊದಲ ಎಲ್ಗೋಡ್ ಒಳಗ್ ಕೆಲ್ಸ ಮಾಡಿರಿ ಇಲ್ರಿ, ಈಗ ಇಲ್ಲಿ ಬಂದಿರಿ ಇಲ್ರಿ. ನೀವು ಮಕ್ಳಿಗೆ ಬಾಳ ಜೀವ ಮಾಡ್ತೀರಿ, ಮಕ್ಳಿಗೆ ಬಾಳ ಸಹಾಯ ಮಾಡ್ತೀರಿ, ಎಲ್ಲ ಒಳ್ಳೇದಾಗ್ತೈತ್ರಿ. ನೀವು ಮುಂದ್ ಬಾಳ ಸೌಕರ್ಯ ಆತೀರಿ, ದಕ್ಷಿಣ ಇಟ್ಟು ಹೋಗ್ರಿ. ಧನ್ಯವಾದಗಳು, ಧನ್ಯವಾದಗಳು. ಗೊತ್ತಿಲ್ಲ
ಕೃಷಿಕರು. ನಾವು ಈಗ ಚಿಣಿಮೇರ್ ಗುಡ್ಡಕ್ಕೆ ಹೋಗಿದ್ದೇವ್ರಿ. ಚಿಣಿಮೇರ್ ಗುಡ್ಡಲಿಂದ ಬರ್ಲಕ್ಕೆ ಸ್ವಲ್ಪ ಲೇಟ್ ಆಯ್ತು ಸರ್, ನಾವು ಬಹಳ ಹೇಳಿದ್ರು ಆದ್ರೂ ಇರ್ಲಿ ಪರವಾಗಿಲ್ಲ. ಈಗ ಮಡಿವಾಳ ಮುತ್ತೆ ಕೊಟ್ಟೆ ಬಿಟ್ಟ ಸಂಪತ್ತ. ನಾವು ನಡೆದೇವಮ್ಮ ನಮ್ಮ ತವರೂರಿಗೆ ಹೇಳಿ ಕೇಳಿ ಎಲ್ಲರಿಗೆ, ನಾವು ನಡೆದೇವಮ್ಮ ನಮ್ಮ ತವರೂರಿಗೆ ಹೇಳಿ ಕೇಳಿ ಎಲ್ಲರಿಗೆ, ಎಲ್ಲಿ ಮಾಜಿನರಿಯರಿ ನಿಮ್ಮ ಹಿರಿಯರಿಗೆ ಶಿವ ಶರಣರಿಗೆ, ನೀವು ಮಾಜಿನರಿಯರಿ ನಿಮ್ಮ ಹಿರಿಯರಿಗೆ ಶಿವ ಶರಣರಿಗೆ, ನಾವು ನಡೆದೇವಮ್ಮ ನಮ್ಮ ತವರೂರಿಗೆ ಹೇಳಿ ಕೇಳಿ ಎಲ್ಲರಿಗೆ, ಅಜ್ಜ ಮುಖ್ಯ ಭಾವ ಮೈದನಗ ಸುಳ್ಳಿಯಾದೆ ಅತ್ಗಿಗೆ ಕಳ್ಳಿಯಾದೆ, ಅಜ್ಜ ಮುಖ್ಯ ಭಾವ ಮೈದನಗ ಸುಳ್ಳಿಯಾದೆ ಅತ್ಗಿಗೆ ಕಳ್ಳಿಯಾದೆ, ಚಿತ್ತ ಬಲ್ಲವರಿಗಾದರಗಿದ್ದಿಯಾದೆ ಅತಿ ಒಳ್ಳೆಕ್ಕಾದೆ, ಚಿತ್ತ ಬಲ್ಲವರಿಗಾದರಗಿದ್ದಿಯಾದೆ ಅತ್ಗಿ ಒಳ್ಳೆಕ್ಕಾದೆ, ನಾವು ನಡೆದೇವಮ್ಮ ನಮ್ಮ ತವಾರೂರಿಗೆ ಹೇಳಿ ಕೇಳಿ ಎಲ್ಲರಿಗೆ, ಒಪ್ಪಿ ಎರಡು ಆರು ಮಕ್ಕಳು ಹಡ್ದು ಬೆಳೆದೆ ಅವರ ಸಂಘ ಕಳದೆ, ಒಪ್ಪಿ ಎರಡು ಆರು ಮಕ್ಕಳ ಹಡ್ದು ಬೆಳೆದೆ ಅವರ ಸಂಘ ಕಳದೆ, ಇಪ್ಪತ್ತೊಂದು ಸಾವಿರದ ನೂರಲ್ಲೇ ಉಳದೆ ನನ್ನ ಹರಗಳದೆ, ಇಪ್ಪತ್ತೊಂದು ಸಾವಿರದ ನೂರಲ್ಲೇ ಉಳದೆ ನನ್ನ ಹರಗಳದೆ, ನಾವು ನಡೆದೇವಮ್ಮ ನಮ್ಮ ತವರೂರಿಗೆ ಹೇಳಿ ಕೇಳಿ ಎಲ್ಲರಿಗೆ, ನಾವು ನಡೆದೇವಮ್ಮ ನಮ್ಮ ತವರೂರಿಗೆ ಹೇಳಿ ಕೇಳಿ ಎಲ್ಲರಿಗೆ, ಮನೆಯ ಎಳೆತನದವಾಗ ನೋಡ್ಬೇಕ ಹುಡುಕಿ ಆಗ್ಬೇಕ, ಮನೆಯ ಎಳೆತನದವಾಗ ನೋಡ್ಬೇಕ ಹುಡುಕಿ ಆಗ್ಬೇಕ, ಚಳಿಗಾಲಿ ಗುಡ್ಡ ಮಾಂತರ ಜನ ಸಾಕ ಯಾರಿಗೇನು ಬೇಕ, ಚಿಡಿಮಗಾರಿ ಗುಡ್ಡದ ಮಹಾಂತನ ಧ್ಯಾನ ಸಾಕ ಯಾರಿಗೇನು ಬೇಕ, ನಾವು ನಡೆದೇವಮ್ಮ ನಮ್ಮ ತವರೂರಿಗೆ ಹೇಳಿ ಕೇಳಿ ಎಲ್ಲರಿಗೆ. ಗುರು ಮಹಂತಮಡಿ ವಾಳೇಶ್ವರ ಮಹಾರಾಜ ಕಿ, ಗುರು ವೀರೇಶ್ವರ ಮಹಾರಾಜ ಕಿ, ಡಾಕ್ಟರ್ ಉದ್ದಿನ ವಿಶ್ವಾಚಾರ್ಯ ಮಹಾರಾಜ ಕಿ, ಶರಣ ಬಸವೇಶ್ವರ ಮಹಾರಾಜ ಕಿ, ಸಾಧು ಸಂತ ಮಹಾರಾಜ ಕಿ, ಸಹಂ ಭಜನಮ ಪಾರ್ವತೇಶ ಹರಹರ ಮಹಾದೇವ್. ಇದು ವೇದಿಕೆ ಕೊಟ್ಟಿತ್ತು ಏನಪ್ಪ ಅಂದ್ರೆ ಒಳ್ಳೆ ಗುರು ಮಹಾಂತ ಮಡಿ ಒಳಗೆ ಏನಪ್ಪ ಅಂದ್ರೆ ಮುಟ್ಲಿ ಅಂತ ಹೇಳಿ ಭಾವಿಸಿಕೊಂಡು ಆ ಮಹನೀಯರಿಗೆ ಧನ್ಯವಾದ. ಅಲ್ಲಿ ಸವರವರು 80 ವರ್ಷ ಇರ್ಬೋದು, ನನ್ನ ಅಂದಾಜ್ ಅವರಿಗೆ 80 ವರ್ಷ ಇರ್ಬೋದು. ಅವ್ರಿಗೆ ಎಂತ ಕಂಠ ಇದೆ ನೋಡ್ರಿ, ಆದ್ರೆ ಅವರು ಮೊದಲು ಬಂದಿದ್ರಂದ್ರೆ ಒಂದು ಒಳ್ಳೆ ಇದಾಗ್ತಿತ್ತು. ಆದ್ರೂ ಮಹಾಂತ ಮಡಿವಾಳನಾಗ ಅವರು ನಡ್ಕೋತಾರಂತೇಳಿ ಆ ಒಂದು ವೇದಿಕೆ ಅವರಿಗೆ ಸಿಕ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರಿಗೆ ನಮ್ಮ ವೇದಿಕೆ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ರತನ ಮಗಳ ಮಾಡಿ ದಣಿಕೇಡ, ಶಕ್ತಿ ಇಲ್ಲದವ ಗಾತ ಗತಿ ಇಲ್ಲ ಮೂಡ, ಜ್ಞಾನ ಒಂದೇ ಜಪ ತಪಗಳು ಮಾಡಿ ದಣಿಯಲು ಬೇಡ, ಕಟ್ಟಿಯಾಗಿ ಅಡಿಗಾಡಿ ಹಾರಲು ಬೇಡ, ಉಪವಾಸ ರಚಿ ಗತಿ ಮಾಡಲು ಬೇಡ, ಚಪಲ ತನದ ಬುದ್ಧಿ ಫಲವಿಲ್ಲ ಮೂಡ, ಜ್ಞಾನ ಒಂದೇ ಸಾಕು ಮುಕ್ತಿಗೆ, ಜಾಗ್ರತೆಯೊಳು ನಿದ್ದೆ ಕರೆಯಲು ಬೇಡ, ಆಗ್ರವನ್ನು ಬಿಟ್ಟು ಒಣಗಲು ಬೇಡ, ಹೋಗು ಮಾಡಿ ಒತ್ತು ಬೆಳೆಯಲು ಬೇಡ, ಪೂಜೆಯಾಗೆ ಕಣ್ಣ ಮುಚ್ಚಲು ಬೇಡ, ಜ್ಞಾನ ಒಂದೇ ಸಾಕು ಮುಕ್ತಿಗೆ, ಒಂದು ಎಣ್ಣು ಮಣ್ಣಿನಿಂದ ಜರದಿರಬೇಡ, ಅನ್ನ ವಸ್ತ್ರದಿಂದ ಹೊರತಿರಬೇಡ, ನನ್ನ ಜಯಲು ಜಯ ನಂಬಲು ಬೇಡ, ಕಣ್ಣೀರಗ ಮುಳುಗಿ ನಡಗಲು ಬೇಡ, ಜ್ಞಾನ ಒಂದೇ ಸಾಕು ಮುಕ್ತಿಗೆ, ಮಾ ವಿಷ್ಣು ಮೂರ್ತಿ ನಮ್ಮ ರಚಿರಬೇಡ,
ಶ್ರಮ ಪಡಿಬೇಡ, ಕೋಪ ಬುದ್ಧಿಯಲ್ಲಿ ಕುಣಿದಾಡಬೇಡ, ಪುರಂದರ ವಿಠಲನ ಮರೆತಿರಬೇಡ, ಜ್ಞಾನ ಒಂದೇ ಸಾಕು ಮುಕ್ತಿಗೆ. ಅಳ್ಳೆಪ್ಪ ಹುಡುಗಿಯರು ಇವರಾದ್ರೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಒಂದು ಜಾತ್ಯತೀತ ಭಾರತ ನಾಟಕ. ನನ್ನನ್ನು ಎತ್ತು ಸಾಕಿದ ತಾಯಿಗೆ ವಂದನೆ, ಮೈಮೂರಿ ದುಡಿದು ನನ್ನನ್ನು ಸಲಹು ಬೆಳೆಸಿದ ತಂದೆಗೆ ವಂದನೆ, ನಿತ್ಯ ಬುದ್ಧಿ ಬಾಳಲು ಕಲಿಸಿ ಹರಸಿದ ಗುರುಗೆ ವಂದನೆ, ನಿತ್ಯ ಬುದ್ಧಿ ಬಾಳಲು ಕಲಿಸಿ ಹರಸಿದ ಗುರು ವಂದನೆ, ಬಗೆ ಬಗೆ ರೋಗ ವಾಸಿ ಮಾಡುವ ವೈದ್ಯ ಮಾಡುವ, ಈ ತಡಿ ದುಡಿದು ಅನ್ನವ ನೀಡುವ ರೈತರಿಗೆ ಮಾಡುವ ವಂದನೆ, ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಕ್ಕೆ ಮಾಡುವ ವಂದನೆ. ಒಂದು ಸಾಹಿತಿಗಳ ಮನೆಯಲ್ಲಿ ಸಾಹಿತಿಗಳೇ ಹುಡುತಾರ, ಅವರು ಅಧ್ಯಕ್ಷರ ಒಂದು ಸುಪುತ್ರಿ, ಒಂದು ಒಳ್ಳೆ ವಚನ ಅವರು ಕಿರು ಅನುಶ್ರೀ ಅವರು ಏನಪ್ಪ ಅಂದ್ರ, 5 ವರ್ಷದ 6 ವರ್ಷದ ಬಾಲಕಿಯಾಕಿ, ಆದ್ರೂ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ವಚನ ಮುಖಾಂತರ ಪ್ರಸ್ತುತ ಪಡಿಸಿದಳು. ವೇದಿಕೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಒಂದು